ನಿಜ ರಾಘಣ್ಣ, ನೀವು ಹೇಳಿದ್ರಿ ಒಂದು ರೀತಿ ಶಾಕ್ ಆಯಿತು. ಆ ನೋವಿನಲ್ಲೂ ನೀವು ವರ್ತನೆ ಮಾಡಿದ ರೀತಿ, ಆ ಸಾಮಾಜಿಕ ಕರ್ತವ್ಯನ ನೀವು ಮರೆಯಕ್ಕೆ ಹೋಗಲಿಲ್ಲ ಆ ಕ್ಷಣದಲ್ಲಿ, ಆ ನಿಭಾಯಿಸಿದ್ದನ್ನು ನಿಜವಾಗ್ಲೂ ಅದು ಯಾರ ಕೈಲೂ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ಸುತ್ತೆ, ನಿಮ್ಮ ಫ್ಯಾಮಿಲಿ ನಿಭಾಯಿಸಿದ್ದು. ಇಲ್ಲೊಂದು ಕಡೆ ಅಪ್ಪು ಅವರ ಸಿಂಪ್ಲಿಸಿಟಿ, ಶಿವಣ್ಣನ ಎನರ್ಜಿ ಹೇಗೆ ಸ್ಫೂರ್ತಿನೋ, ರಾಘಣ್ಣದ ವಿಲ್ ಪವರ್ ಇದೆಯಲ್ಲ ನಿಜಕ್ಕೂ ಅದು ಸ್ಫೂರ್ತಿ. ಯಾಕಂದರೆ ನೋಡಿ, ಇಷ್ಟು ನೋವಿನಲ್ಲೂ ಈಗಲೂ ನಿಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂದರೂ ನೀವು ಮಾಡ್ತಾ ಇರುವಂಥ ಸಾಮಾಜಿಕ ಕೆಲಸ, ಆ ವಿಲ್ ಪವರ್ ಬಗ್ಗೆ ಹೇಳಬೇಕು ರಾಘಣ್ಣ ನೀವು. ಅದೇ ಹೇಳ್ತೇನೆ, ಒಬ್ಬನದಲ್ಲಮ್ಮ ಅಂತ ತಂದೆ ತಾಯಿಗೆ ಮುಟ್ಟಿದ್ದೀನಿ, ಅವ್ರು ನನ್ನ ಬೆಳೆಸಿದ್ದಾರೆ, ನೋಡ್ಕೊಂಡಿದ್ದಾರೆ, ನಮ್ಮ ಅತ್ತೆ ಬೆಳೆಸಿದೆ, ನಮ್ಮ ಅಪ್ಪಾಜಿ ಅವ್ರ ತಂಗಿ. ನಾವು ನೋಡಮ್ಮ, ನಮ್ಮ ತಾಯಿ ಹಾಲು ಕುಡಿದಿದ್ದೀವಿ, ನಮ್ಮ ಅತ್ತೆ ಹಾಲು ಕುಡಿದಿದ್ವಿ, ಈ ಥರ ಬೆಳೆದವರು ನಾವು. ಎದೆ ಹಾಲನ್ನ ಹಂಚ್ಕೊಂಡು ಕುಡಿದಿದ್ವಿ ನಾವೆಲ್ಲ, ದೊಡ್ಡ ಕುಟುಂಬ 40 ಜನ ಇದ್ವಿ, ಆ ಥರ ಬೆಳೆದ್ವಿ. ನಮಗೆ ನನ್ನ ಶಿವಣ್ಣವರು BSc ಓದಬೇಕಾದ್ರೆ, ಕಾಲೇಜ್ ಓದಬೇಕಾದ್ರೆ ಅವ್ರಿಗೆ 5 ರೂಪಾಯಿ ಕೊಡ್ತಿದ್ರಮ್ಮ. ದುಡ್ಡು ಇಲ್ಲ ಅಂತಲ್ಲಮ್ಮ, ಮಕ್ಕಳಿಗೆ ದುಡ್ಡಿನ ಬೆಲೆ ಗೊತ್ತಾಗಲಿ ಅಂತ 5 ರೂಪಾಯಿ, ಅದರಲ್ಲಿ ಬಸ್ಸಲ್ಲಿ ಹೋಗಬೇಕು, ಊಟ ಮಾಡಬೇಕು, ಬಸ್ಸಲ್ಲಿ ಬರಬೇಕು, 5 ರೂಪಾಯಿ ಕೊಡೋರು ಅವನಿಗೆ. ಯಾವಾಗ ಡಿಗ್ರಿ ಮಾಡ್ತಿದ್ದ ಅಂದರೆ 20 ವರ್ಷ ಇತ್ತು ಅವನಿಗೆ, 5 ರೂಪಾಯಿ ಕೊಡ್ತಿದ್ರು, ಬಸ್ಸಲ್ಲಿ ಹೋಗು ಅಂತಿದ್ರು, ಬಸ್ಸಲ್ಲಿ ಬಾ ಅಂತಿದ್ರು, ಅವನು ಅದರಲ್ಲಿ ಊಟ ಮಾಡ್ಕೊಂಡು ಬರಬೇಕು. ಆಮೇಲೆ ಕೇಳೋರು, ನಿನಗೆ 5 ರೂಪಾಯಿ ಕೊಡಿ, ಎಷ್ಟು ಎಲ್ಲಿ ಬಿಕ್ಕಿದ್ದೆಲ್ಲ ಎಲ್ಲಿ ಅಂತ ಕೇಳೋರು. ಸೊ ದೊಡ್ಡ ಮನೆ ಅಂದರೆ ದೊಡ್ಡದಾಗಿ ಮನೆ ಕಟ್ಟಿದ್ದೀವಿ ಅಂತ ಅಲ್ಲ, ದೊಡ್ಡ ಮನಸ್ಸಿನಿಂದ ಬೆಳೆದ್ರು. ನಮ್ದು ಯಾವತ್ತೂ ದೊಡ್ಡ ಮನೆ ಬಂದ್ಬಿಟ್ಟು ಗಾಜಿನೂ ಇದ್ದಿಲ್ಲ, ಚಿಕ್ಕ ಮನೆ, ಅದೇ ನಮ್ಮ ಮನೆ, ಆ ಮನೆಯಿಂದ ದೊಡ್ಡ ಮನೆ ಆಗಿತ್ತು. ಇದನ್ನು ಮಾಡಿದವರು ಅಭಿಮಾನಿಗಳು. ಅಪ್ಪು ಅವ್ರನ್ನ ಪವರ್ ಸ್ಟಾರ್ ಅಂತ ಕರಿತೀವಿ, ರಾಘಣ್ಣನ ವಿಲ್ ಪವರ್ ಸ್ಟಾರ್ ಅಂತ ಕರಿಬೋದು ರಾಘಣ್ಣ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನೋಡಿ, ಅಲ್ಲೂ ಆ ಪವರ್ ಇದೆ ನೋಡಿ, ಅಲ್ಲಿ ಆ ವಿಲ್ ಜೊತೆಗೆ ಆ ಪವರ್ ಸೇರ್ಕೊಂಡಿದೆ. ಓಕೆ ರಾಘಣ್ಣ, ಒಂಥರ ಈ ನಾನು ಎಷ್ಟೋ ಸಲ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಆಗಿರಲಿ, ಬಟ್ ಈ ಸಂದರ್ಭದಲ್ಲಿ ಮಾತಾಡಿಸ್ತಾ ಇದ್ದೀನಲ್ಲ ಅಂತ ಎಲ್ಲೋ ಒಂದು ಕಡೆ ಬೇಜಾರಿದೆ. ಯಾಕಂದರೆ ಅಪ್ಪುವರ ಇಂಟರ್ವ್ಯೂ ಮಾಡೋದಕ್ಕೆ ನನಗೆ ಅವಕಾಶ ಆಯಿತು. ಅವಾಗ ನಾನು ಬೇರೆಯವ್ರಿಗೆ ಹೇಳಿದೆ, ಅಪ್ಪು ಸರ್ ಅಲ್ವಾ, ಯಾವಾಗಲಾದರೂ ಮಾಡ್ಬೋದು, ಎಷ್ಟು ಸಿನಿಮಾಗಳಿದೆ ಅಂತ. ಆ್ಯಕ್ಚುಲಿ ಕೊರೋನಾ ಟೈಮ್ನಲ್ಲೂ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ, ಪಾಪ ಮಾಡೋಣ ಅಂತ ಹೇಳಿದರು ಇಂಟರ್ವ್ಯೂ. ಕೊರೋನಾ ಟೈಮಲ್ಲಿ ಅವ್ರಿಗೆ ಕಷ್ಟ ಕೊಡೋದು ಬೇಡಪ್ಪ, ಏನಕ್ಕೆ ಹೋಗೋದು, ಇನ್ನೂ ಎಲ್ಲ ಹುಷಾರಾಗಲಿ ಅಂದ್ಕೊಂಡು ಅವಾಗಲೂ ಸುಮ್ಮನಾದೆ. ಬಟ್ ಇವತ್ತು ಎಷ್ಟು ಆ ನೋವಿದೆ ಅಂತಂದರೆ ನನ್ನಲ್ಲಿ, ಅಪ್ಪು ಸರ್ ಇಲ್ಲ ಅನ್ನೋದನ್ನು ಅರ್ಗಿಸ್ಕೊಳ್ಳೋದಕ್ಕೆ ಆಗಲ್ಲ. ವೈಯಕ್ತಿಕವಾಗಿ ನಮಗೆ ಎಷ್ಟೇ ತೊಂದರೆ ಆದರೂ ಅದನ್ನು ಫೇಸ್ ಮಾಡಿಬಿಡ್ತೀವಿ, ಇದನ್ನೊಂದು ಸ್ವಲ್ಪ ನೆನಪಿಸ್ಕೊಂಡ್ರೆ ಆ ಕ್ಷಣದಲ್ಲೇ ಕಣ್ಣೀರು ಬಂದ್ಬಿಡುತ್ತೆ. ಅಂದರೆ ಅಷ್ಟು ಮನಸ್ಸಲ್ಲಿ ಉಳಿದ್ಬಿಟ್ಟಿದ್ದಾರೆ ರಾಘಣ್ಣ ಅಪ್ಪು ಅವರು. ಹೌದಮ್ಮ, ನಾನು ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಮ್ಮ, ಇನ್ನೂ ನಾನು ವೇದಿಕೆ ಮೇಲೆ ಜನಗಳ ಎದುರುಗಡೆ ನನ್ನ ತಮ್ಮನ ನೆನೆಸ್ಕೊಂಡು ಅಳಬಾರ್ದು, ಆ ನೋವನ್ನ ಹಂಚಬಾರ್ದು ಅಂತ. ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರೀತಿ ಸಂತೋಷನ ಹಂಚಬೇಕು, ನೋವನ್ನ ನುಂಗಬೇಕು ಅಂತ. ನಾನು ಇನ್ನ ಮೇಲೆ ಅದಕ್ಕೆ ಲಕ್ಕಿ ಮ್ಯಾನ್ ಪಿಚ್ಚರ್ ನಾನು ನಿಂತ್ಕೊಂಡು ಕಿರಿಚ್ಕೊಂಡು ನೋಡ್ತೀನಿ ಸಿನಿಮಾನ. ಈಗ ಅವನ್ನ ಆಚರಿಸ್ಬೇಕು ನಾವು, ನಾಟ್ ವಿತ್ ಎಮೋಷನ್ ಬಟ್ ವಿತ್ ಡೆವೋಷನ್. ಈಗ ಅವನ್ನ ಪೂಜಿಸಬೇಕು ಜನಗಳಿಗೆ. ಅಯ್ಯೋ ಇಲ್ಲಪ್ಪ, ಅವ್ರ ತಮ್ಮನ್ನ ಅವನೇ ತಡ್ಕೊಂಡಿದ್ದೆ, ನಾವು ತಡ್ಕೋಬೇಕು, ಜನಗಳಿಗೆ ಒಂದು ದಾರಿ ತೋರಿಸ್ಬೇಕು ನಾವು. ಇಲ್ಲಾಂದ್ರೆ ಎಷ್ಟು ದಿನ ನಾವು ಹಿಂಗೆ ಕೂತ್ಕೊಂಡ್ರೆ ಆಗುತ್ತಮ್ಮ? ಪ್ರತಿಯೊಂದು ಕುಟುಂಬ ಇದೆ, ಆ ಕುಟುಂಬದವ್ರು ಮುಂದಕ್ಕೆ ಹೋಗಬೇಕು. ಸೊ ಈ ಥರ ಇನ್ನು ಮೇಲೆ ಅವನು ಬೇಕಾದಷ್ಟು ಒಳ್ಳೆ ವಿಷಯ ಬಿಟ್ಟೋಗಿದ್ದಾನೆ. ಅವನೇನು ಬರೀ ಅಳು ಬಿಟ್ಟೋಗಿಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದಾನೆ. ಗಂಧದ ಗುಡಿ ಅಂತ ಸಿನಿಮಾ ಕೊನೆಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾನೆ, ಸೇವೆ ಮಾಡಿಬಿಟ್ಟು ಹೋಗಿದ್ದಾನೆ, ಹೇಗೆ ಒಬ್ಬ ಮನುಷ್ಯ ಬದುಕಬೇಕು ಅಂತ ದಾರಿ ತೋರಿಸಿದೆ. ಇದನ್ನು ನಾವು ಹೊರಗಡೆ ತರಬೇಕು ಅಂತ. ಅವಾಗಲೇ ಮಾತಾಡ್ತಾ ನಾನೊಂದು ಪ್ರಶ್ನೆ ಕೇಳಿದೆ. ಅವಾಗ ನೀವು ಸೋಷಿಯಲ್ ಮೀಡಿಯಾ ನಂಗೆ ಟೀಮೇ ಇದೆ ಅಂತ ಹೇಳಿದ್ರಿ. ಆ ಟೀಮ್ ಇದ್ದು ನೀವು ಪೋಸ್ಟ್ ಮಾಡೋದು ಬೇರೆ, ಬಟ್ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಥವಾ ಎಲ್ಲೇ ನೀವು ಮಾತಾಡೋವಾಗ ತುಂಬ ಅದರಲ್ಲಿ ವಿಷಯಗಳು ಅಡಗಿರುತ್ತೆ. ಕೇಳಬೇಕು ಕೇಳಬೇಕು ಅನ್ಸುತ್ತೆ. ಆ ಸ್ಟೋರಿ ನರೇಟ್ ಮಾಡೋದ್ರಿಂದ ಇರಬಹುದು ಅಥವಾ ಅದರಿಂದ ನಾವು ತಿಳ್ಕೊಳ್ಳೋದಿರಬಹುದು, ತುಂಬ ಇರುತ್ತೆ. ಅಂದರೆ ಇದು ರಾಜ್ಕುಮಾರ್ ಅವರಿಂದ ಬಂದ ಬಳುವಳಿನ ಅಥವಾ ನಿಮ್ಮ ಅಧ್ಯಯನದಿಂದ ಬಂದಿರೋದ ಅಂತ? ಇದು ಎಲ್ಲ ಆಗುತ್ತಮ್ಮ, ಒಂದಕ್ಕೊಂದು ಇಂಟ್ರಲಿಂಕ್ ಆಗುತ್ತೆ. ಈಗ ನಮ್ಮನ್ನು ಚಿಕ್ಕ ವಯಸ್ಸಿಂದ ಅಪ್ಪಾಜಿಯವ್ರು ನೋಡಿ ಬೆಳೆದಿದ್ದೀವಿ ನಾವು. ಅವರು ಯಾವಾಗಲೂ ಒಂದೇ ಥರ ಇದ್ದರು. ಅಂದರೆ ಪಿಕ್ಚರಲ್ಲಿ ಹೆಂಗೆ ಮಾತಾಡ್ತಿದ್ರು, ಮನೆಯಲ್ಲಿ ನಮ್ಮ ತಾಯಿನ ಅಮ್ಮ ಅಮ್ಮ ಅಂತ ಮಾತಾಡೋರು, ಎಲ್ಲರೂ ಬನ್ನಿ ಹೋಗಿ ಅಂತ ಹೇಳೋರು. ನಾನು ಮಗ, ನನ್ನ ಹೋಗೋ ಬರೋ ಅಂತ ನನ್ನ ಕಿವಿಲಿ ಕೇಳೇ ಇಲ್ಲ. ಬಾ ಕಂದ, ಇಲ್ಲಿ ಕೂತ್ಕೋಕಂದ, ಬಾ ಕಂದ, ಬಾ ನನ್ನ ತಂದೆ ಅಂತ ಕೂರಿಸ್ಕೊಂಡು ಮಾತಾಡೋರು. ನನ್ನ ಪಕ್ಕದಲ್ಲಿ ಕೂರಿಸ್ತಾನೆ ಇಲ್ಲ, ತೊಡೆ ಮೇಲೆ ಕೂರಿಸ್ಕೊಳ್ಳೋರು, ಬಾ ಕಂದ, ಇಲ್ಲಿ ಬಾ ನನ್ನ ತಂದೆ ಅನ್ನೋರು. ಸೊ ನಮಗೆ ಏನೇ ಈ ಮನುಷ್ಯ ಈ ಥರ ಮಾತಾಡ್ತಾರೆ, ಸೊ ನಮಗೆ ಬೇರೆದು ಒಳಗಡೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಕಣ್ಣು ತುಂಬ ಕಿವಿ ತುಂಬ ಅಪ್ಪಾಜಿ ಅಮ್ಮ. ಸೊ ಹೆತ್ತವರು ಯಾವಾಗ ಈ ಮಕ್ಕಳನ್ನ ಹೇಗೆ ಬೆಳೆಸ್ತಾರೆ ಹಾಗೆ ಮಕ್ಕಳು ಬೆಳೀತಾರೆ. ನಾವೇನು ಬೀಜ ಹಾಕ್ತೀವಿ ಅದೇ ಮರನೇ ಬರ, ಅದೇ ಫಲನೇ ಕೊಡೋದು.
ಅದಕ್ಕೆ ನಿಮ್ಮ ಮಾತುಕತೆ ವರ್ತನೆ ನೋಡ್ತಾ ಇದ್ರೆ ಕೇಳ್ತಾ ಇರ್ಬೇಕಪ್ಪ, ರಾಘಣ್ಣ ಮಾತಾಡೋದು ಒಂದೊಂದು ಮಾತು ವಾಟ್ಸಪ್ ಸ್ಟೇಟಸ್ ಆಗುತ್ತೆ. ಯಾವುದೇ ವಿಚಾರ ನೀವು ಮಾತಾಡಲಿ ಕೇಳಬೇಕು, ವಿಷಯಗಳು ಅಡಗಿರುತ್ತೆ ಅನ್ಸುತ್ತೆ. ಅದು ಎಲ್ಲಿಂದ ಬಂತು ಅನ್ನೋದನ್ನು ನೀವು ಹೇಳಿದ್ರಿ. ರಾಘಣ್ಣ, ನೀವು ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ರಿ, ಆ ಕೂಡು ಕುಟುಂಬದ ತತ್ವ ಅಣ್ಣವರಿಂದ ಬಂದಿರೋದು, ಅದನ್ನು ನೀವು ಹಾಗೆ ಬೆಳೆಸಿ ಉಳಿಸ್ಕೊಂಡು ಹೋಗ್ತಾ ಇದ್ದೀರಾ, ಸಮಾಜಕ್ಕೆ ಒಂದು ರೀತಿ ಮಾದರಿಯಾಗಿದ್ದೀರಾ, ಅದು ಬಹಳ ಇಷ್ಟ ಆಗುವಂಥ ವಿಚಾರ ರಾಘಣ್ಣ. ಅಮ್ಮ, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ, ನಮ್ಮ ಅತ್ತೆ, ಫಸ್ಟ್ ನಮ್ಮ ತಂದೆ, ಆಮೇಲೆ ನಮ್ಮ ಅತ್ತೆ, ಅವರು ನಾಗಮ್ಮ ಅಂತ, ಮೂರನೇದು ನಮ್ಮ ಇನ್ನೊಬ್ಬರು ಅತ್ತೆ ಇದ್ರಮ್ಮ ಚಿಕ್ಕತ್ತೆ ಅಂತ, ಮೂರನೇದು ನಮ್ಮ ಚಿಕ್ಕಪ್ಪ, ನಾಲ್ಕನೇದು ನಮ್ಮ ಇನ್ನೊಬ್ಬರು ಅತ್ತೆ ಇದ್ರು, ಅವರು ಶಾರದಮ್ಮ ಅಂತ, ಐದನೇದು ಗೋವಿಂದು ಅಂತ ಒಂದು ಚಿಕ್ಕ ಮಗುಮ್ಮ, ಒಂದು ವರ್ಷದಲ್ಲೇ ತೀರೋಗ್ಬಿಡ್ತೀವಿ. ಸೊ ಅವ್ರು ಐದು ಜನ, ನಾವು ಐದು ಜನ, ಕರೆಕ್ಟಾಗಿ ನಮ್ಮ ತಂದೆಗಾಗಿರೋದು ಸೇಮ್ ಹೈಯರ್ ಆರ್ಕಿಂದೆ ಅಂದರೆ ಗಂಡು ಹೆಣ್ಣು, ಗಂಡು ಹೆಣ್ಣು ಗಂಡು, ಈ ಥರ ಹುಟ್ಟಿದ್ದು. ಇವ್ರು ಐದು ಜನ ಬರ್ತಾರೆ, ಮಗು ತೀರೋಗ್ಬಿಟ್ಟಿರುತ್ತೆ ಗೋವಿಂದು ಅಂತ, ನಾಲ್ಕು ಜನ ಬರ್ತಾರೆ ನಮ್ಮ ತಾಯಿ ಜೊತೆ, ನಮ್ಮ ತಂದೆ, ನಮ್ಮ ಅತ್ತೆ, ನಮ್ಮ ಚಿಕ್ಕಪ್ಪ, ಇನ್ನೊಂದು ಅತ್ತೆ, ಆಮೇಲೆ ನಮ್ಮ ತಾಯಿ. ಇವರು ಅವರ ಜೀವನದ ಒಂದು ಮುಂದಿನ ಬದುಕನ್ನ ಹುಡಿಕೊಂಡು ಬರ್ತಾರೆ, ಸಿನಿಮಾಗೆ ಬರ್ತಾರೆ. ತಂದೆ ಕಳ್ಕೊಂಡಿರ್ತಾರೆ, ಕಳ್ಕೊಂಡು ಒಂದೇ ವರ್ಷದೊಳಗೆ ನಮ್ಮ ತಾಯಿನ ಮದುವೆ ಆಗ್ತಾರೆ. ಇವರು ಬರ್ತಾರೆ ಮದ್ರಾಸಿಗೆ, ಬರ್ತಾರೆ ಮೇಕಪ್ ಟೆಸ್ಟ್ ಮಾಡ್ತಾರೆ, ಅಲ್ಲಿ 20 ರೂಪಾಯಿನ ಬಾಡಿಗೆ ಮನೆಗೆ ಹೋಗಿರ್ತಾರೆ, ಅಲ್ಲಿಂದ ಬೆಳೀತಾರೆ, ಸಿನಿಮಾ ಮಾಡ್ತಾರೆ, ತುಂಬ ಜನ ಅವ್ರಿಗೆ ಕೊಟ್ಟು ಸಿನಿಮಾ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇವ್ರಿಗೆಲ್ಲರಿಗೂ ಮಕ್ಕಳಾಗುತ್ತೆ, ನಮ್ಮ ತಂದೆಗೆ 9 ವರ್ಷ ಆದಮೇಲೆ ಮಕ್ಕಳಾಗುತ್ತೆ, ಎಲ್ಲರೂ ಸೇರಿ 23 ಜನ ಇರ್ತೀವಿ. ಈಗ ನಮ್ಮಮ್ಮ ಡೆಲಿವರಿ ಮಾಡೋ ಟೈಮಲ್ಲಿ ನಮ್ಮ ಅತ್ತೆಗೂ ಡೆಲಿವರಿ ಆಗುತ್ತೆ, ನಮ್ಮ ಚಿಕ್ಕತ್ತೆಗೂ ಡೆಲಿವರಿ ಆಗುತ್ತೆ, ಎಲ್ಲ ಒಂದೊಂದು ನಾವು 3 ತಿಂಗಳು ವ್ಯತ್ಯಾಸ. ನಮ್ಮ ತಾಯಿ ನಮ್ಮ ತಂದೆ ಜೊತೆ ಶೂಟಿಂಗ್ ಹೋಗ್ಬಿಡೋರು, ಅವರು ಬಾಣ್ತನ ಮಾಡಿಸ್ಕೊಳ್ಳಿಲ್ಲ ಅಮ್ಮ, ತುಂಬ ಬ್ಯುಸಿ ಇದ್ದರು. ಸೊ ನಾವು ಎಳೆಯ ಮಗು, ಬಿಟ್ಟೋಗೋರು, ನಮ್ಮ ಅತ್ತೆ ನೋಡ್ಕೊಳ್ಳೋರು, ಅವ್ರ ಮಗು ಹಾಲು ಕೊಡಿದ್ರೆ ಅವ್ರ ಮಗುನ ತಳಿಬಿಟ್ಟು ನನಗೆ ಹಾಲು ಕುಡಿಸೋರು. ನೋಡಿ, ಈ ಥರ ಬೆಳೆದಿದೆ ಈ ಮನೆ. ಅವ್ರು ಇಲ್ಲ ಇಲ್ಲ, ನನ್ನ ಅಣ್ಣಯ್ಯನ ಮಗು ಹಾಲು ಕುಡಿಲ್ಲ ಅಂದ್ಬಿಟ್ಟು ನನಗೆ ಬೆಳೆಸಿ ಆ ಮಗುನ ತಳಿಬಿಟ್ಟು ನನಗೆ ಕುಡಿಸಿದ್ದಾರೆ. ಈ ಥರ ಕೊನೆಯವರೆಗೂ ಬೆಳೆಸ್ಕೊಂಡು ಹೋಗ್ತಾರೆ, ಇವಾಗಲೂ ಇದ್ದಾರೆ ಅವರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.